ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ, ಪಕ್ಕದಲ್ಲಿರೋ ಬೆಲ್ ಬಟನ್ ಇದೆಯಲ್ಲ ಇದನ್ನು ಕೂಡ ಪ್ರೆಸ್ ಮಾಡಿ. ಹಾಯ್, ಹಲೋ, ನಮಸ್ತೆ ಎಲ್ಲರಿಗೂ. ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ. ನೀವು ಇವಾಗ ನೋಡ್ತಿರ್ಬೋದು, ನಾನಿಲ್ಲಿ ಒಂದು ರೈಸ್ ರೆಸಿಪಿ ಮಾಡೋದು ತೋರಿಸ್ತಿದ್ದೀನಿ. ತುಂಬಾ ಟೇಸ್ಟಿ, ಹಾಗೆ ಈಸಿ, ಕ್ವಿಕ್ಕಾಗಿ ಮಾಡುವಂಥದ್ದು, ಹಾಗೆ ಹೆಲ್ತಿ ಕೂಡ ಇರುತ್ತೆ. ಬನ್ನಿ, ಹಾಗಿದ್ರೆ ಇದನ್ನು ಮಾಡೋದು ಹೇಗಂತ ನೋಡೋಣ. ನಾನಿಲ್ಲಿ ಒಂದು ಕುಕ್ಕರನ್ನು ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಸೋಂಪು, 1 ಏಲಕ್ಕಿ ಮತ್ತು 2 ಲವಂಗ, ಒಂದು ಅರ್ಧ ಇಂಚಿನಷ್ಟು ಚಕ್ಕೆ, ಪಲಾವ್ ಎಲೆ 1 ಹಾಕ್ಕೊಳ್ತಿದ್ದೀನಿ. ಹಾಗೆ 1 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇದೆಲ್ಲದನ್ನು ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಫ್ರೈ ಆಗುತ್ತಾನು ಫ್ರೈ ಮಾಡ್ಕೊಂಡು ಆದಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುಯಿ ಫ್ರೈ ಮಾಡ್ಕೊಳ್ಳಿ. ಇದಾದಮೇಲೆ 1 ಆಲೂಗೆಡ್ಡೆನ ಈ ಥರ ಸ್ಕ್ವೇರಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಹೊತ್ತು ಬಾಡಿಸ್ಕೊಂಡ್ರೆ ಸಾಕು. ಇವಾಗ ಒಂದು 2 ಹಸಿಮೆಣಸಿನ್ಕಾಯಿನ ಸಿಳ್ಕೊಂಡು ಹಾಕ್ಕೊಳ್ತಿದ್ದೀನಿ. ಹಾಗೆ 1 ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದು ಫ್ರೋಝನ್ ಬಟಾಣಿ ನಾನು ಹಾಕ್ಕೊಳ್ತಿರೋದು. ಫ್ರೆಶ್ ಬಟಾಣಿ ಇದ್ದರೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. 1 ಕಪ್ಪಷ್ಟು ಬಟಾಣಿ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ನಾನಿಲ್ಲಿ 1 ಕಟ್ಟಾಗುವಷ್ಟು ಈ ಪಾಲಕ್ ಸೊಪ್ಪು ಏನಿದೆ ಇದನ್ನು ಚೆನ್ನಾಗಿ ಕ್ಲೀನಾಗಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಿದ್ದೀನಿ. ಇದಕ್ಕೇನೆ ತುಂಬ ಚೆನ್ನಾಗಿರುತ್ತೆ. ಪುದೀನ ಹಾಕಿ ಈ ಥರ ಮಾಡೋದ್ರಿಂದ ಹೆಲ್ತ್ಗೂ ಕೂಡ ಒಳ್ಳೆಯದು. ಪುದೀನ ಹಾಕಾದ್ಮೇಲೆ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟಿಯಾಗಿ ಈಸಿಯಾಗಿ ಕೂಡ ಮಾಡ್ಬೋದು ಬೆಳಗ್ಗೆ ನೀವು ಟಿಫಿನ್ಗೆ. ಇದಕ್ಕಿವಾಗ ಮಸಾಲೆ ಹಾಕ್ಕೊಳ್ಳೋಣ. 1-2 ಟೀ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ಕೊಳ್ತಿದ್ದೀನಿ. 1 ಸ್ಪೂನಷ್ಟು ಈ ಬಿರಿಯಾನಿ ಮಸಾಲ ಹಾಕ್ಕೊಳ್ತೀನಿ. ಹಾಗೆ ಅರಿಶಿನ ಪುಡಿ ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದೆಲ್ಲದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ ಸಾಕು, ಇದಕ್ಕೆ ಮಸಾಲೆ ಜಾಸ್ತಿ ಹಾಕಬಾರ್ದು. ಮಸಾಲೆ ಹಾಕಿದ್ರೆ ನಿಮಗೆ ಇದು ಪಾಲಕ್ ಫ್ಲೇವರ್ ಚೆನ್ನಾಗಿ ಬರಲ್ಲ ರೈಸ್ಗೆ. ಕಡಿಮೆನೇ ಮಸಾಲೆ ಹಾಕ್ಕೊಂಡು ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಕೂಡ ಹಾಕ್ಕೊಳ್ತಿದ್ದೀನಿ ನಾನು. ಉಪ್ಪು ಹಾಕ್ಕೊಂಡಾದ್ಮೇಲೆ ಒಂದ್ಸರಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿದ್ರೆ ಸಾಕು. ನೋಡ್ತಿರ್ಬೋದು, ಇವಾಗ ಪಾಲಕ್ ಸೊಪ್ಪು ಚೆನ್ನಾಗಿ ಕರಗಿದೆ. ನೀವು ಬೇಕಿದ್ರೆ 2 ಕಟ್ಟು ಕೂಡ ಹಾಕ್ಕೊಳ್ಬೋದು ಪಾಲಕನ್ನು. ಇವಾಗ ನಾನಿಲ್ಲಿ ಈ ಕಪ್ಪಿಂದ ಒಂದು 2 ಕಪ್ನಷ್ಟು ಬಾಸ್ಮತಿ ರೈಸನ್ನು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಟಿದ್ದೀನಿ. ಅರ್ಧ ಗಂಟೆ ಮುಂಚೆ ನೆನೆಸಿಡಲಿಲ್ಲ ಅಂದರೆ 4 ಕಪ್ ಹಾಕ್ಕೊಳ್ಳಿ, ಇಲ್ಲಾಂದರೆ 3 ಕಪ್ ಸಾಕು. ನೀವು ಯಾವ ಅಳತೆಯಿಂದ ಅಕ್ಕಿನ ಹಾಕ್ಕೊಂಡಿರ್ತೀರೋ ಆ ಅಳತೆ ನೀರನ್ನು ಹಾಕ್ಕೊಳ್ಳಿ. ಅಕ್ಕಿ ನೆನೆಸಿದ್ರೆ ಅರ್ಧ ಗಂಟೆ 3 ಕಪ್ಪು, ನೆನೆಸಿಲ್ಲ ಹಾಗೆ ಡೈರೆಕ್ಟಾಗಿ ತೊಳ್ಕೊಂಡು ಆವಾಗ ಹಾಕ್ತೀನಿ ಅಂದರೆ 4 ಕಪ್ ಹಾಕ್ಕೊಳ್ಳಿ. ಆವಾಗ ತುಂಬ ಚೆನ್ನಾಗಿ ಉದುರುದ್ರಾಗಿ ಬರುತ್ತೆ. ಇವಾಗ ಅಕ್ಕಿ ನೋಡ್ತಿರ್ಬೋದು, ನಾನಿಲ್ಲಿ ಅಕ್ಕಿನ ಡ್ರೈನ್ ಮಾಡಿಟ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ತಿದ್ದೀನಿ. ಇವಾಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದನ್ನು ಮುಚ್ಚಳ ಮುಚ್ಚಿ ಹೈ ಫ್ಲೇಮ್ನಲ್ಲಿಟ್ಟು ಒಂದೇ 1 ವಿಜಲ್ ಕೂಗಿಸ್ಕೊಂಡ್ರೆ ಸಾಕು. ತುಂಬಾ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಕೊನೆಯದಾಗಿ ಬೇಕಿದ್ರೆ ನಿಮಗೆ ತುಪ್ಪ ಕೂಡ ಹಾಕ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ತುಪ್ಪ ಕೂಡ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಕೊನೆಯದಾಗಿ ತುಪ್ಪ ಹಾಕೋದ್ರಿಂದ ಫ್ಲೇವರಾಗಿ ಚೆನ್ನಾಗಿರುತ್ತೆ, ಹಾಗೆ ಉದುರುದ್ರಾಗಿ ಬರುತ್ತೆ. ಇವಾಗ ಮುಚ್ಚಳ ಮುಚ್ಚಿ ಹೈ ಫ್ಲೇಮಲ್ಲಿಟ್ಟು ಒಂದೇ 1 ವಿಜಲು ತಗೊಳ್ತೀನಿ. ಇವಾಗ ನೋಡ್ತಿರ್ಬೋದು, 1 ವಿಜಲ್ ಕೂಗಾಗಿದೆ. ಇವಾಗ ತೆಗೆದು ನೋಡೋಣ. ನೋಡ್ತಿರ್ಬೋದು ಎಷ್ಟು ಪರ್ಫೆಕ್ಟಾಗಿ ಉದುರುದ್ರಾಗಿ ಬಂದಿದೆ ಅಂತ. ನೀವು ಕರೆಕ್ಟ್ ಕ್ವಾಂಟಿಟಿನಲ್ಲಿ ನೀರು ಹಾಕಿದ್ರೆ ಈ ಥರ ಮಸಾಲೆ ಎಲ್ಲ ಚೆನ್ನಾಗಿ ಎಲ್ಲ ರೈಸ್ಗೂ ಕೂಡ ಬಂದಿರುತ್ತೆ. ಮಿಕ್ಸ್ ಆಗಿ ಇವನ್ನಾಗಿ ಮಿಕ್ಸ್ ಆಗಿರುತ್ತೆ ಅದು. ಸೊ ಇವಾಗ ಪಾಲಕ್ ರೈಸ್ ರೆಡಿಯಾಗಿದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಂಡು ನೋಡಿ, ಅಭಿಪ್ರಾಯ ತಿಳಿಸಿ. ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಒತ್ತನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.